ಸರ್ ಎಲ್ಲ ಹೇಳಿದ್ದೀರಾ? ಹಾ ಸರ್ ಹೇಳಿದ್ದೀನಿ. ನೋಡಿ, ಈ ರೋಡಲ್ಲಿ 10 ಕಿಲೋಮೀಟರ್ಗಿಂತ ಜಾಸ್ತಿ ಸ್ಪೀಡಲ್ಲಿ ಹೋಗಂಗಿಲ್ಲ. ಆಮೇಲೆ ಅನಾವಶ್ಯಕವಾಗಿ ರೋಡಲ್ಲಿ ಓಡಾಡಂಗಿಲ್ಲ. ಕಾರಲ್ಲಾಗಲಿ ಮನೇಲಾಗಲಿ ಸೌಂಡು ಜಾಸ್ತಿ ಕೊಟ್ಬಿಟ್ಟು ಮೋಜು ಮಸ್ತಿ ಮಾಡಂಗಿಲ್ಲ. ಹಾ ಗೊತ್ತಾಯ್ತಾ? ಗುಡ್ ಮಾರ್ನಿಂಗ್ ಪಾರ್ಥ ಸರ್. ನಮಸ್ತೆ ಮೇಡಮ್. ಸರ್ ನೈಸ್. ಶಬಾಶ್. ಇವನೇ ಪ್ರಶಾಂತ್. ಹಲೋ. ನಾನು ಇವನು ಒಟ್ಟಿಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ವಿ. ಎಕ್ಸಾಮ್ ಅಲ್ಲಿ ನನ್ನ ಕಾಪಿ ಹೊಡೆದು ಪಾಸ್ ಆದ. ಕಾಫಿ ಟೀ ಎಲ್ಲ ಆಮೇಲೆ. ಇವನು ನನ್ನ ಬೆಸ್ಟ್ ಫ್ರೆಂಡ್. ಹಾಯ್. ಅದಕ್ಕೆ ಇವನ್ನ ಈ ಹೋಟ್ಲಿಗೆ ಪಾರ್ಟ್ನರ್ ಮಾಡ್ಕೊಂಡಿದ್ದೀನಿ. ಪಾರ್ಟ್ನರಾ? ಪಾರ್ಟ್ನರ್ ಅಂದ್ರೆ ಬೇಜಾರಾಗತ್ತೆ ಮುಂಡೆದಕ್ಕೆ. ಬ್ರದರ್ ಅನ್ಬೇಕು ಇವನ್ನ. ಬ್ರದರ್ ಇರ್ಲಿ. ಬಾಸ್ ನಾನು, ಕಂಡೀಷನ್ ಇವಂದು. ಇವನಿಗೆ ಬ್ರದರ್ ಅಂದ್ರೂ ಆಗಲ್ಲ, ಸೋದರ ಅನ್ಬೇಕು ಅಲ್ವೇನಾ? ಅಣ್ಣ ಯಾರು ಇವರು ಗೊತ್ತಾಗ್ಲಿಲ್ವಲ್ಲ? ಏಯ್ ರಾಸ್ಕಲ್ ರಾವಲ್ ಪಿಂಡಿ, ಏನೋ ಡ್ಯೂಟಿ ಮಾಡ್ತೀಯ ನೀನು? ಇವ್ರು ಯಾರು ಗೊತ್ತಾಗಿಲ್ವಾ? ಅನುಷಾ, ದ ಗ್ರೇಟ್ ಕ್ವೀನ್ ಆಫ್ ಜಯನಗರ್ ಫೋರ್ತ್ ಬ್ಲಾಕ್. ಓ ಅವರಾ ಇವರು? ಓಕೆ, ವೆಲ್ಕಮ್ ಟು ಅವರ್ ಹೋಟೆಲ್ ಮೇಡಮ್. ಥ್ಯಾಂಕ್ಸ್. ನಾನು ಪಾರ್ಥನ್ ಹೋಟೆಲ್ನ ನೋಡ್ಬೋದಾ? ಪಾರ್ಥನ್ ಹೋಟ್ಲಾ? ಜಾಸ್ತಿ ರಿಯಾಕ್ಷನ್ ಕೊಡ್ಬೇಡ ಗಾಬರೇಶ್, ನಾನೇನು ಸ್ಕ್ರಿಪ್ಟ್ ಮಾಡ್ಕೊಂಡ್ ಬಂದಿನಿ ಅರ್ಥ ಮಾಡ್ಕೊಳು. ಆಕ್ಚುಲಿ ಇವನಿಗೆ ಹೋಟ್ಲು ಅಂದ್ರೆ ಆಗಲ್ಲ, ಸ್ಟೈಲಿಶ್ ಆಗಿ ರೆಸ್ಟೋರೆಂಟ್ ಅನ್ಬೇಕು. ಆಮೇಲೆ ಇಲ್ಲಿ ನೋಡಕ್ ಏನಿದೆ? 4 ಗೋಡೆ, ಒಳಗಡೆ ಕಿಚನ್ನು, ಕಿಚನ್ ಅಲ್ಲಿ ಬೆವರು ಸುರಿಸಿ ಆಲೂಗಡ್ಡೆ ತುಳಿತಾ ಇರೋ ಭಟ್ರು. ಆಲೂಗಡ್ಡೆ ತುಳಿಯೋದ? ಅಯ್ಯೋ, ಇವಳು ರಿಯಾಕ್ಷನ್ ಮೇಲೆ ಕಟ್ ಮಾಡ್ಬೇಕಾ? ಅಂದ್ರೆ ರುಚಿಗಾಗಿ ತುಳಿತಾ. ಮೇಡಮ್ ಅವನ್ ಸುಮ್ನೆ ಏನೇನೋ ಹೇಳ್ತಾನೆ, ನೀವು ಹೋಗಿ ನೋಡ್ಕೊಂಬನ್ನಿ. ಕಿಚನ್ ಒಂದೊಂದು ಬಿಟ್ಟು. ಓಕೆ. ಅಪ್ಪ ಮಾನ್ ಬವಾ. ಪುಣ್ಯಾತ್ಮಗಣೇಯ.